ಆತ್ಮೀಯ ವೀಕ್ಷಕರೇ, ಸವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ನಾನಿವತ್ತು ಒಂದು ಪ್ರಯೋಗವನ್ನು ತೋರಿಸ್ತಾ ಇದ್ದೀನಿ, ಒಂದು ಟ್ರಿಕ್ಸ್ ಅಂತಲೂ ಕೂಡ ಹೇಳ್ಬೋದು. ಅದೇನೆಂದರೆ ನೀರಿನಿಂದ ದೀಪವನ್ನು ಉರಿಸುವಂಥದ್ದು. ಅದು ಹೇಗೆ ಅಂತ ನೀವು ಕೂಡ ಹಲವಾರು ಕಡೆ ಇದು ಒಂದು ಪವಾಡವಾಗೂ ಕೂಡ ನೀವು ನೋಡ್ತಾ ಇರ್ತೀರ. ಓ, ನೀರಲ್ಲಿ ನೀರಿನಿಂದ ದೀಪವನ್ನು ಉರಿಸಿದ್ರು ಅಂತ ನೀವು ಕೂಡ ಆ ಪವಾಡವನ್ನು ಕೇಳ್ತಾ ಇರ್ತೀರ. ಅದರ ಹಿಂದಿರುವಂಥ ಒಂದು ಟ್ರಿಕ್ಸ್ ಏನು, ರಹಸ್ಯವೇನು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ, ನೀವೆಲ್ಲರೂ ಕೂಡ ನೋಡ್ತಾ ಇರಿ. ಈಗ ನೋಡಿ ಫ್ರೆಂಡ್ಸ್, ನೋಡಿ ಸ್ನೇಹಿತರೆ, ಇಲ್ಲಿ ನೀವು ದೀಪವನ್ನು ನೋಡ್ತಾ ಇದ್ದೀರ. ಇದರಲ್ಲಿ ಯಾವುದೇ ರೀತಿಯಾದಂಥ ಎಣ್ಣೆಯನ್ನು ಕೂಡ ಹಾಕಿಲ್ಲ, ಹಾಗೆ ಖಾಲಿ ದೀಪ ನೀವು ಕೂಡ ನೋಡ್ತಾ ಇದ್ದೀರ. ಈಗ ಇಲ್ಲಿ ನೋಡಿ ಬತ್ತಿ, ಈ ಬತ್ತಿಯನ್ನು ಈ ದೀಪಕ್ಕೆ ಹಾಕ್ತಾ ಇದ್ದೀನಿ. ಈಗ ಸ್ನೇಹಿತರೆ, ಇಲ್ಲಿ ಈ ಲೋಟದಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ. ಈಗ ನಿಮಗೆ ಇದು ಎಣ್ಣೆ ಇರ್ಬೋದು, ಏನೇ ಇರ್ಬೋದು ಅಂತ ಒಂದು ಅನುಮಾನ ಬರ್ಬೋದು. ಹಾಗಾಗಿ ನಾನು ಇದನ್ನು ಕುಡಿದೇ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಅದೇ ನೀರನ್ನು ಈ ದೀಪಕ್ಕೆ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ದೀಪ ಎಷ್ಟು ಪ್ರಕಾಶಮಾನವಾಗಿ ಹೇಗೆ ಉರಿತಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರ. ಇದನ್ನು ನೋಡಿದಾಗ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನು, ನೀರಿನಲ್ಲಿ ಈ ದೀಪವನ್ನು ಯಾವ ರೀತಿಯಾಗಿ ಗುರಿಸಿದರು, ಇದರಿಂದಿರುವಂತಹ ರಹಸ್ಯವೇನು ಅನ್ನೋದು ನಿಮಗೆ ತುಂಬ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಅದನ್ನು ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಬೇಕು ಅನ್ನುವಂಥ ಒಂದು ಇಚ್ಛೆ ನನ್ನದು. ಇದನ್ನು ಯಾವ ರೀತಿಯಾಗಿ ಹೀಗೆ ದೀಪವನ್ನು ಉರಿಸ್ಬೋದು ಅನ್ನೋದನ್ನು ನಿಮಗೂ ಕೂಡ ಹೇಳ್ಕೊಡ್ತೇನೆ. ಮೊದಲು ಈ ದೀಪದಲ್ಲಿ ನಾವು ನೋಡ್ತಿದ್ದೀವಲ್ಲ, ಈ ದೀಪದಲ್ಲಿರ್ತಕ್ಕಂಥ ಬತ್ತಿಯನ್ನು ನಾವು ಯಾವ ರೀತಿ ತಯಾರಿಸಿದ್ದೀವಿ ಅಂದರೆ, ಮೇಣವನ್ನು ತೆಗೆದುಕೊಂಡಿದ್ದೀವಿ, ಅದರ ಜೊತೆಗೆ ಕರ್ಪೂರ ಎರಡನ್ನೂ ಕೂಡ ಮಿಶ್ರಣ ಮಾಡಿಬಿಟ್ಟು ಆ ಮಿಶ್ರಣವನ್ನು ಒಲೆಯಲ್ಲಿ ಒಂದು ಬಟ್ಟಲಲ್ಲಿ ಹಾಕಿ ಕಾಸುವಂಥದ್ದು. ಆಗ ಕಾಸ್ತಾಗ ಅದು ದ್ರವ ರೂಪಕ್ಕೆ ಬಂದಾಗ ಎರಡರ ಮಿಶ್ರಣ, ಅದಕ್ಕೆ ನಾವು ಬತ್ತಿಯನ್ನು ಹಾಕಿ ಆ ರೆಡಿ ಮಾಡ್ಕೊಳ್ತಕ್ಕಂಥದ್ದು. ಬತ್ತಿಯನ್ನು ಹಾಕಿ ರೆಡಿ ಮಾಡಿದಾಗ ಆ ನಂತರ ಅದೇ ಬತ್ತಿಗಳನ್ನು ಇದಕ್ಕೆ ಹಾಕಿ ನೀರಾಕಿ ಉರಿಸಿದಾಗ ಅವು ಸ್ವಲ್ಪ ಕಾಲಗಳ ಕಾಲ ಉರಿತವೆ. ಇದನ್ನು ನೋಡಿದಾಗ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಹಾಗಾಗಿ ಈ ಬತ್ತಿ ಈ ರೀತಿಯಾಗಿ ಉರಿಯುವುದರ ಹಿಂದಿನ ರಹಸ್ಯ ಅಂದರೆ, ನಾವು ಆ ಬತ್ತಿಗಳನ್ನು ಮೇಣ ಹಾಗೂ ಕರ್ಪೂರದ ಮಿಶ್ರಣದಿಂದ ನಾವು ತಯಾರಿಸಿರುವಂಥದ್ದು, ಅದರ ಮಿಶ್ರಣದ ದ್ರಾವಣದಿಂದ ನಾವು ಕಾಸ್ಬಿಟ್ಟು ತಯಾರಿಸಿರೋದ್ರಿಂದ ಅವು ಆ ರೀತಿಯಾಗಿ ಉರಿಯೋದಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ, ನಾವು ದೀರ್ಘಕಾಲ ನೀರಿನಿಂದ ಉರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಏನೇ ಇದ್ದರೂ ಸ್ವಲ್ಪ ಕಾಲದ ಒಂದು ಟ್ರಿಕ್ಸ್ ಇರುತ್ತದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಹಿಂದಿನ ರಹಸ್ಯ ನಿಮಗೆ ಗೊತ್ತಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ.